ಸಾಮಾನ್ಯರ ವಿಚಾರ ಹೊರತುಪಡಿಸಿ ಮಾತನಾಡುವುದಾದರೆ ಕಳೆದ ವರ್ಷ ಸ್ಯಾಂಡಲ್ವುಡ್ನ ಅನೇಕರು ಜೀವ ಕಳೆದುಕೊಂಡರು. ಕೊರೋನಾದಿಂದಾಗಿ ಕೆಲವರು, ಆರ್ಥಿಕ ಸಂಕಷ್ಟದಿಂದಾಗಿ ಕೆಲವರು ಜೀವ ಕಳೆದುಕೊಂಡರು ಎನ್ನುವ ಸುದ್ದಿ ನಿಜಕ್ಕೂ ಮನಕಲಕುತ್ತದೆ. ಇನ್ನು ಕೊರೋನಾದಿಂದಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಾತ್ರವಲ್ಲದೆ ಭಾರತ ಚಿತ್ರರಂಗದ ಅನೇಕ ದಿಗ್ಗಜ ಕಲಾವಿದರು, ನಿರ್ಮಾಪಕರುಗಳು, ನಿರ್ದೇಶಕರುಗಳು, ಸಂಗೀತ ನಿರ್ದೇಶಕರುಗಳು, ಗಾಯಕರು, ಕಲಾವಿದರು ಹೀಗೆ ಸಾಕಷ್ಟು ಜನರು ಕೊರೋನಾ ಕಾರಣದಿಂದಾಗಿ ಇನ್ನಿಲ್ಲವಾಗಿ ಹೋದರು. ಹೌದು, ಅದೆಷ್ಟೋ ಜನರು ಈಗಲೂ ಸಹ ಕೊರೋನಾದಿಂದಾಗಿ ಕುಟುಂಬದವರನ್ನು ಕಳೆದುಕೊಂಡು ಬೀದಿಗೆ ಬರುವಂತಾಗಿದೆ. ಇನ್ನು ಸ್ಯಾಂಡಲ್ವುಡ್ನ ಸ್ಟಾರ್ ನಟ ರವಿಚಂದ್ರನವರ ಮನೆಯಲ್ಲಿಯೂ ಸಾಲು ಸಾಲಾಗಿ ಕುಟುಂಬಸ್ಥರನ್ನು ಕಳೆದುಕೊಂಡಿದ್ದಾರೆ. ಇದರಿಂದ ನೊಂದಿರುವ ರವಿಚಂದ್ರನ್ ದುಃಖದಿಂದ ಕಣ್ಣೀರಿಟ್ಟಿದ್ದಾರೆ. ಅಷ್ಟಕ್ಕೂ ರವಿಚಂದ್ರನ್ ಮನೆಯಲ್ಲಿ ಏನಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನೋಡುವ ಮುನ್ನ ನೀವು ಈ ಕೊರೋನಾ ಆದಷ್ಟು ಬೇಗ ನಿರ್ನಾಮವಾಗಲಿ ಅಂತ ಬಯಸುವುದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು, ರವಿಚಂದ್ರನ್ ಅವರ ಸ್ವಂತ ತಂಗಿ ಸಹ ಇಹಲೋಕ ತ್ಯಜಿಸಿದರೆ, ಇತ್ತ ರವಿಚಂದ್ರನ್ ಅವರ ಮಾವ ಸುಮತಿ ರವಿಚಂದ್ರನ್ ಅವರ ತಂದೆ ಸಹ ಕೊರೋನಾಗೆ ಬಲಿಯಾದರು. ಆದರೆ ಅಂತಹ ಸಮಯದಲ್ಲಿ ನಡೆದ ಘಟನೆ ನಿಜಕ್ಕೂ ಮನಕಲಕುವಂತಿದೆ. ಹೌದು, ಅತ್ತ ಸುಮತಿಯವರು ತಂದೆಯನ್ನು ನೋಡಬೇಕು ಎಂದು ಹಂಬಲಿಸಿದರೆ ಕೊರೋನಾ ಕಾರಣದಿಂದಾಗಿ ಹೋಗಲು ಸಾಧ್ಯವಿಲ್ಲ ಅನ್ನೋದು ಮನೆಯವರ ಕಾಳಜಿಯಾಗಿತ್ತು. ಕೊರೋನಾ ಸಮಯದಲ್ಲಿ ನನ್ನ ಮಾವನನ್ನು ಕಳೆದುಕೊಂಡೆ, ನನ್ನ ತಂಗಿಯನ್ನು ಕಳೆದುಕೊಂಡೆ, ಅದರಲ್ಲೂ ಹತ್ತಿರ ಹೋಗದೆ ಇರೋಕೆ ಆಗದ ಪರಿಸ್ಥಿತಿ, ಮನೆಯಲ್ಲಿ ನೋಡಿದ ಪರಿಸ್ಥಿತಿ ಬಹಳ ನೋವು ಕೊಡ್ತು. ನನ್ನ ಹೆಂಡತಿ ಹೋಗ್ಬೇಕು ಅಂತಾಳೆ, ನಾನು ಹೋಗೋಕೆ ಬಿಡ್ತಿಲ್ಲ. ಇಲ್ಲ, ನೀನು ಹೋಗ್ಬೇಡ, ನೀನು ಹೋದ್ರೆ ಕೊರೋನಾ ತಗೊಂಡು ನಮ್ಮನೆಗೂ ಬರ್ತೀಯಾ, ಇಲ್ಲಿ ಮಕ್ಕಳಿದ್ದಾರೆ, ನನ್ನ ತಾಯಿಗೆ ವಯಸ್ಸಾಗಿದೆ, ಒಬ್ಬರಿಗೊಬ್ಬರು ಅಂಟತ್ತೆ, ರಿಸ್ಕ್ ತಗೊಳ್ಳೋದು ಆಗಲ್ಲ. ಆದರೂ ಮನುಷ್ಯತ್ವ ಬಿಡಕ್ಕಾಗ್ತಿಲ್ಲ. ಸರಿ, ಎಲ್ಲರೂ ಬೇಡ, ನೀನೊಬ್ಳು ಹೋಗ್ಬಿಟ್ ಬಾ, ಹುಷಾರಾಗಿ ಬಾ ಅಂತ ಹೇಳಿ ಕಳುಹಿಸ್ತೀನಿ. ಅವಳು ಹೋಗಿ ಬರ್ತಾಳೆ. ಬಂದ ಮೇಲೆ ನಮ್ಮನೆ ಔಟ್ ಹೌಸ್ನಲ್ಲಿ ಅವಳನ್ನು 10 ದಿನ ಇರಿಸಿದ್ವಿ. ಕ್ವಾರಂಟೈನ್ನಲ್ಲಿ ಎಲ್ಲೋ ಒಂದು ಭಯ ನಮಗೆ. ಅವಳನ್ನು ಆ ರೀತಿ ಮನೆಯಿಂದ ಹೊರಗೆ ಔಟ್ ಹೌಸ್ನಲ್ಲಿ ಇರಿಸೋದು ಬಹಳ ಕಷ್ಟವಾಗಿತ್ತು. ಮನಸ್ಸಿಗೆ ಬಹಳ ನೋವಾಗುತ್ತಿತ್ತು. ಈ ಸಂದರ್ಭ ನೋಡಿದಾಗ ಇಂತಹ ಜೀವನ ಬೇಕಾ ನಮಗೆ ಅಂತ ಅನ್ನಿಸಿಬಿಟ್ಟಿತು. ಬಹಳ ನೋವಾಯಿತು ಎಂದು ಕಣ್ಣೀರಿಟ್ಟಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.